ನೋಡಿ ಒಂದು ಸುಲಭದಲ್ಲಿ ಕಾಣ ಸಿಗುವಂಥ ಪರಿಹಾರವನ್ನು ಹೇಗೆ ಜಟಿಲ ಮಾಡಿದ್ದಾರೆ ಅಂತ ಮೊನ್ನೆ ನಡೆದಂತಹ ಯು ಪಿ ಎ ಹಳೆ ಯು ಪಿ ಎ ಅಥವಾ ಈಗಿನ ಇಂಡಿಯಾ ಮೈತ್ರಿಕೂಟದ ಸಭೆಗೆ ರಾಜಕೀಯ ಸಭೆ ಅದೇನು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅದಕ್ಕೆ ಯಾಕೆ ಐ ಎ ಎಸ್ ಅಧಿಕಾರಿಗಳನ್ನ ಬಳಸಬೇಕು ಪ್ರೊಟೋಕಾಲಿಗೆ ಅಥವಾ ಇಡೀ ಸಮಾರಂಭವನ್ನು ನಡೆಸೋದಕ್ಕೆ ಅಂತ ಅದಕ್ಕೆ ಸರ್ಕಾರ ಸಮರ್ಥನೆ ಆದರೂ ಕೊಡ್ಬೋದಿತ್ತು ಅಥವಾ ವಿವರಣೆ ಕೊಡ್ಬೋದಿತ್ತು ಅಥವಾ ತಪ್ಪಾಗಿದೆ ಹೌದು ನಾವು ಇನ್ನು ಮುಂದೆ ಹೀಗೆ ಆಗ ಅವಕಾಶ ಕೊಡಲ್ಲ ಅಂತ ಇಡೀ ದಿನ ಅರ್ಧ ದಿನ ಅದಕ್ಕೋಸ್ಕರ ಕಲಾಪ ಬಲಿಯಾಗಿದೆ ಮಧ್ಯಾಹ್ನ ಅದು ವಿಕೋಪಕ್ಕೆ ಹೋಯಿತು ಈಗ ಒಟ್ಟಾರೆ ಅಲ್ಲಿ ವಿಜೃಂಭಣೆ ಕಾಣ್ತಾ ಇರೋದೇನೆಂದರೆ ವಿ ವಿಧೇಯಕದ ಪ್ರತಿಯನ್ನು ಹರಿದು ಎಸೆದ್ರು ಅಂತ ಅದಕ್ಕೆ ದಲಿತ ಇತ್ಯಾದಿ ಬೇರೆ ಬೇರೆ ಕ ತಿರುವುಗಳು ಪಡ್ಕೊಳ್ತಾ ಇದೆ ಆದರೆ ನಡೆದಿರೋದು ಮೂಲದಲ್ಲಿ ಯಾವ ವಿಷಯಕ್ಕೆ ಚರ್ಚೆ ಆರಂಭ ಆಯಿತು ಅಂತ ಅದೇ ಮರೆಮಾಚಿ ಹೋಗ್ತಾ ಇದೆ ಅಂತ ಈಗಲ್ಲ ಈ ಹಿಂದೂ ಕೂಡ ಆಗಿದೆ ಅನ್ನುವಂಥದ್ದನ್ನು ಇವತ್ತು ಸಿದ್ದರಾಮಯ್ಯವರು ಉಲ್ಲೇಖ ಮಾಡಿದ್ದಾರೆ ಯಾವುದೇ ಸಂಪ್ರದಾಯ ತಪ್ಪಾದಾಗ ಅದನ್ನು ಮುಂದುವರಿಸ್ಬೇಕಾ ಬಿಡಬೇಕಾ ಅಥವಾ ಹೊಸ ಸಂಪ್ರದಾಯವನ್ನು ಸರಿಯಾದಂಥ ಕ್ರಮವನ್ನು ಅನುಸರಿಸ್ಬೇಕಾ ಇದು ಚರ್ಚೆ ಆಗಬೇಕಾಗಿರೋದು ಸೊ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ ವಿರೋಧ ಪಕ್ಷದವರು ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣ ಸ್ಪೀಕರು ಡೆಪ್ಯೂಟಿ ಸ್ಪೀಕರು ಮತ್ತು ಅಧಿಕಾರಿಗಳು ಎಲ್ಲರೂ ಹೋಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ಸರ್ಕಾರದಿಂದ ವಿವರಣೆಯನ್ನು ಕೇಳ್ತಿದ್ದಾರೆ ಅಂತ ಮುಖ್ಯ ಕಾರ್ಯದರ್ಶಿಗಳಿಂದ ಇದೇನೇ ಆದರೂ ಈ ಅಧಿವೇಶನ ನಾಳೆ ಮುಗಿದು ಹೋಗ್ತಾ ಇದೆ ಬಜೆಟ್ ಅಧಿವೇಶನ ನಾಳೆ ಎಂಡ್ ಆಗುತ್ತೆ ಇನ್ನೇನಿದ್ರು ಇನ್ನೊಂದು ಮೂರು ತಿಂಗಳ ನಂತರ ಚಳಿಗಾಲದ ಅಧಿವೇಶನ ಏನೋ ಪ್ರಾರಂಭ ಆಗಬೇಕು ಅಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ ಅಲ್ಲಿಗೆ ಬಜೆಟ್ ಕುರಿತಾಗಿ ಯಾವ ಆರೋಗ್ಯಪೂರ್ಣ ಚರ್ಚೆ ನಡಿಬೇಕಿತ್ತಲ್ಲ ಫ್ರಮ್ ದಿ ಬಿಗಿನಿಂಗ್ ಈ ಬಾರಿ ಯಾವುದೇ ಚರ್ಚೆ ಇಲ್ಲದೆ ಎಲ್ಲ ವಿಧೇಯಕಗಳು ಪಾಸ್ ಆಗಿದೆ ಸರ್ಕಾರ ಮಂಡಿಸಿದಂಥ ವಿಧೇಯಕ ಬಜೆಟ್ ಯಾವುದೇ ಚರ್ಚೆ ಇಲ್ಲದೆ ಪಾಸಾಗಿದೆ ಬಜೆಟ್ ಕುರಿತಾಗಿ ಸರ್ಕಾರದ ಸಮರ್ಥನೆ ಬಿಟ್ಟರೆ ವಿಪಕ್ಷಗಳ ಚರ್ಚೆ ಇಲ್ಲವೇ ಇಲ್ಲ ಅಂತ ಇದು ನಮ್ಮ ಸಂಸದೀಯ ಪ್ರಜಾತಂತ್ರಕ್ಕೆ ಒಳ್ಳೆಯ ಸಂಪ್ರದಾಯ ಅಲ್ಲ ಒಳ್ಳೆಯ ಮುನ್ನುಡಿ ಅಲ್ಲ ಅಂತ ಇದು ಸರ್ ನಿನ್ನೆ ನಡೆದಂಥ ವಿಚಾರವಾಗಿ ಈಗ ಕಾಂಗ್ರೆಸ್ ಏನು ದಲಿತಾಸ್ತ್ರ ಪ್ರಯೋಗ ಮಾಡ್ತಾ ಇದೆ ಆ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ ಮೇಲೆ ಧರ್ಮೇಗೌಡರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿತ್ತು ಕಾಂಗ್ರೆಸ್ ಹಾಗಿದ್ರೆ ಕಾಂಗ್ರೆಸ್ ಒಕ್ಕಲಿಗ ಒಕ್ಕಲಿಗವಿರು ನೋಡಿ ಅಲ್ಲಿ ನೀವು ಜಾತಿಯನ್ನು ನೋಡಿ ಯಾರೂ ಕೂಡ ಜಾತಿಯ ವಿರುದ್ಧ ಹೋರಾಟ ಮಾಡಲ್ಲ ನೀವು ಹಾಗಾದರೆ ಡೆಪ್ಯುಟಿ ಸ್ಪೀಕರ್ ಅನ್ನುವಂತಹ ಅನ್ಇಂಪಾರ್ಟೆಂಟ್ ಪೋಸ್ಟನ್ನು ಅವ್ರನ್ನ ಮಂತ್ರಿನೇ ಮಾಡ್ಬೋದಿತ್ತಲ್ಲ ಒಬ್ಬ ದಲಿತರನ್ನ ಇನ್ನೊಬ್ಬ ದಲಿತರನ್ನ ಮಂತ್ರಿ ಮಾಡ್ಬೋದಿತ್ತಲ್ಲ ಬೇರೆ ಯಾರನ್ನ ಕೂರಿಸ್ಬೋದಿತ್ತಲ್ಲ ಹಾಗಾದರೆ ದಲಿತರನ್ನ ನೀವು ಅನ್ಇಂಪಾರ್ಟೆಂಟ್ ಪೋಸ್ಟ್ಗೆ ತಂದಿದ್ದು ಅದು ದೌರ್ಜನ್ಯ ಅಲ್ವಾ ಅದು ಅದು ನೀವು ಅಲಕ್ಷ್ಯ ಮಾಡ್ದಾಗಲ್ವಾ ಅಲ್ಲಿ ಯಾರು ಕೂರ್ತಾರೆ ಅವರ ಜಾತಿ ವಿರುದ್ಧನ ಈಗ ಹಾಗಿದ್ರೆ ನಾಳೆ ಕಾದರ ವಿರುದ್ಧ ಯಾವುದೋ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬೋದು ಅದು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳೋಕ್ಕಾಗತ್ತಾ ಮುಸ್ಲಿಮರ ವಿರುದ್ಧದ ದೌರ್ಜನ್ಯ ಅಥವಾ ಸಂಘರ್ಷ ಅಂತ ಹೇಳೋಕ್ಕಾಗತ್ತಾ ಹಾಗಾದ್ರೆ ಅಲ್ಲಿ ಯಾರನ್ನ ಹಾಗಿದ್ರೆ ನೀವು ಜಾತಿ ನೋಡಿ ಕೂರಿಸ್ಬೇಕಲ್ಲಿ ಯಾವ ಜಾತಿಯ ವಿರುದ್ಧ ನೀವು ಏನು ದೌರ್ಜನ್ಯ ಮಾಡಿದ್ರು ಯಾರು ಧ್ವನಿ ಎತ್ತಲ್ವೋ ಆ ಜಾತಿಯವರು ಯಾರಾದರೂ ಮೆಂಬರ್ಸ್ ಇದ್ರೆ ಅವ್ರನ್ನ ತೊಗೊಂಡು ಕೂರಿಸ್ಬೇಕು ಇಲ್ಲಾಂದ್ರೆ ಸಭೆಗಳ ಸಂಘರ್ಷ ಅನ್ನೋದು ಮಾಮೂಲಿ ಅದು ಜಾತಿಯ ಕಲರ್ನ ಪಡೆದುಕೊಂಡ್ರೆ ಪಡೆದುಕೊಳ್ಳುತ್ತೆ ಅಂದರೆ ನಿಜವಾಗ್ಲೂ ಗಿಡನ್ ಸಂಗತಿ ಅಂತ ವಿಸ್ತಾರ ನ್ಯೂಸ್ ನಿಖರ ಜನಪರ